ಕಲ್ಯಾಣ ಕರ್ನಾಟಕದಲ್ಲಿಂದು ನಮೋ ಹವ ಅಂತ ಹೇಳ್ಬೋದು. ಏನ್ ಹುಮ್ನಾಬಾದ್ ಜನ ಚೀನ್ಕೇರ ಕ್ರಾಸ್ ಹತ್ರ ಇಗೊತ್ತೇನ ಬೃಹತ್ ಸಮಾವೇಶ ನಡೀತಾ ಇದೆ ಅಂತ ಹೇಳ್ಬೋದು. ಆ ಒಂದು ಸಮಾವೇಶಕ್ಕ ಜನ ಸಾಗರವೇ ಹರಿದು ಹೊಂಟದ. ನೀವು ನೋಡ್ಬೋದು, ನೀವು ಇದೇ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಬೀದರ್ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಕೇಳಬೇಕು, ಅವ್ರು ಏನ್ ಸಂದೇಶ ಕೊಡ್ತಾರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಂತ ಸಾಕಷ್ಟು ಜನರು ಏನದಂದ್ರೆ ಬೆಳಗ್ಗೆಯಿಂದಲೇ ಜನಸಾಗರ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಈ ಸೈಡ್ ನೋಡಬಹುದು ನೀವು, ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಜನ ಏನದಂದ್ರೆ
ಸಾಲು ಸಾಲಾಗಿ ಜನರು ಬರ್ತಾ ಇದ್ದಾರೆ. ಏನಂದ್ರೆ ಟೋಟಲಿ ಈಗ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಏನದಂದ್ರೆ ರಣತಂತ್ರ ರೂಪಿಸಲಕ ಇಂದಿನಿಂದ ರಾಜ್ಯದಲ್ಲಿ ಏನಂದ್ರೆ ನರೇಂದ್ರ ಮೋದಿ ಅವರು ಹಬ್ಬ ಅಂತ ಹೇಳ್ಬಹುದು ನೋಡ್ಬೋದು. ನೀವು ಸಾಕಷ್ಟು ಜನ ಏನದಂದ್ರೆ ಬೆಳಿಗ್ಗೆಯಿಂದಲೇ ಏನೋ ವೇದಿಕೆ ಆಗಮಿಸ್ತಾ ಇದ್ದಾರೆ. ಹೊಮ್ನಾಬಾದ್ ತಾಲೂಕಿನ ಚೀನಿಕೇರ ಕ್ರಾಸ್ ಹತ್ರ ಈ ಒಂದು ಸಮಾವೇಶ ನಡೀತಿದೆ ಅಂತ ಹೇಳ್ಬಹುದು ನೋಡ್ಬೋದು. ಸಾಕಷ್ಟು ಜನ ಅಂದ್ರೆ ಒಂದು ಖುಷಿ ಖುಷಿಯಲ್ಲಿ ಸಂಭ್ರಮದಲ್ಲಿ ಏನಂದ್ರೆ ಮೋದಿ ಮೋದಿ ಅಂತ ಜೈಘೋಷ ಹಾಕೋದಾ ಇವತ್ತೇನ ಬರ್ತಾ ಇದಾರೆ ಅಂತ ಹೇಳ್ಬಹುದು. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಅಂದ್ರೆ ಟೋಟಲಿ ಏನದಂದ್ರೆ ಏನ್ ಹನ್ನೊಂದು ಗಂಟೆಗೆ ಏನಾದ್ರೆ ಕರೆಕ್ಟ್ ಹನ್ನೊಂದು ಗಂಟೆ ಸುಮಾರಿಗೆ ಏನ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದ. ಪ್ರಧಾನಿ ನರೇಂದ್ರ ಮೋದಿ ಏನ್ ಈಗಾಗಲೇ ಈ ಒಂದು ಸಮಾವೇಶ ಉದ್ದೇಶಿಸಿ ಏನ್ ಮಾತನಾಡಕ್ ಬರ್ತಾ ಇದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ಜನ ಜಯಘೋಷ ಆಗ್ತಾ ಇದ್ದಾರೆ, ಮೋದಿ ಮೋದಿ ಅಂತೇಳಿ ಜಯಘೋಷಗಳು ಮುಗಿಲು ಮುಟ್ಟಿವೆ. ಎಲ್ಲವೊಂದು ಕಡೆ ಸಾಕಷ್ಟು ಒಂದು ಜನ ಸಂಭ್ರಮದಲ್ಲಿದ್ದಾರೆ. ಅಂದ್ರೆ ಗಡಿ ಜಿಲ್ಲೆ ಬೀದರ್ನ ಆರು ವಿಧಾನಸಭಾ ಬೀದರ್ ಲೋಕಸಭಾ ಕ್ಷೇತ್ರದ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಂದ್ರೆ ಇವತ್ತು ಬಿಜೆಪಿ ರಣಕಹಳೆ ಉದಿಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ನೋಡಬಹುದು ಒಬ್ಬ ಅಂಗವಿಕಲ ಏನ್ ಈಗಾಗಲೇ ಕಾಲಿ ಗಾಯ ಕೂಡ ಆಗ್ಯದ. ಕಾಲಿ ಗಾಯ ಆದ್ರೂ ಬಿ ಏನ್ ಈಗಾಗಲೇ ಕಾಲಿ ಕಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನೋಡ್ಲೇಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತು ಕೇಳಲೇಬೇಕು ಅಂತೇಳಿ ಒಬ್ಬ ಅಂಗವಿಕಲ್ ಕೂಡ ಆಗಮಿಸಿದ್ದಾನೆ. ಈ ರೀತಿ ಸಾಕಷ್ಟು ಅಂಗವಿಕಲರು ಮಕ್ಕಳು ಮಹಿಳೆಯರು ಏನಂದ್ರೆ ವೇದಿಕೆ ಅತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಅಂಗವಿಕಲ್ ಎಲ್ಲಿಂದ ಬಂದಾನೆ ಇಲ್ಲ ಅವ್ರಿಗೆ ಕಣ ಎದಕ್ ಬಂದ್ರಿ, ಯಾವ ಊರಿಂದ ಬಂದ್ರಿ? ಜೇರ್ಪಡ್ದಾಗಿಂದ ಬಂದಿದ್ದೇವು. ಮೋದಿ ನೋಡಕ್ ಏನ್ ಮೋದಿ ನೋಡ್ರಿ, ಏನ್ ಸಿಗ್ತ, ಯಾಕೆ ಬಂದ್ರಿ, ಏನದ ಈಗ ಕೊಡ್ತಾರ ಅಂದಿದ್ದೇವು. ಏನ ಅಂದ್ರೆ ಟೋಟಲಿ ಮೋದಿ ನೋಡ್ಲೇಬೇಕಂತ ಬಂದಿರಿ? ನೋಡ್ಬೋದು ಸಾಕಷ್ಟು ಜನ ಅಂದ್ರೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ನೋಡ್ಲೇಬೇಕು, ಅವ್ರ ಭಾಷಣ ಕೇಳಲೇಬೇಕು ಅಂತೇಳಿ ಸಾಕಷ್ಟು ಜನ ಆಗಮಿಸಿದ್ದಾರೆ. ಈ ಸೈಡ್ ಕೂಡ ನೋಡ್ಬೋದು ನೀವು, ಈ ಭಾಗದಲ್ಲಿ ವೇದಿಕೆ ಈ ಸೈಡ್ ನೋಡ್ಬೋದು ನೀವು. ಸಾಕಷ್ಟು ಒಂದು ಜನಸಾಗರವೇನದಂದ್ರೆ ಹರಿದ್ ಬರ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಜನ ಮಹಿಳೆಯರು ಮಕ್ಕಳು ಸೇರಿದಂತೆ ಸಾಕಷ್ಟು ಅಪಾರ ಪ್ರಮಾಣದ ಏನಂದ್ರೆ ಜನಸಾಗರ ಏನಾದ್ರು ಹರಿದು ಹೊಂಟದ ಅಂತ ಹೇಳ್ಬೋದು. ಕೈಯಲ್ಲಿ ಪಕ್ಷದ ಧ್ವಜವನ್ನು ಹಿಡ್ಕೊಂಡು ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಿ ಗೊತ್ತಾ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೋಟಲಿ ವಿಶೇಷವಾಗಿ ರಾಜ್ಯದಲ್ಲಿ ಒಂದು ಅದ್ದೂರಿ ಚುನಾವಣಾ ಪ್ರಚಾರಕ್ಕೆ ಏನದಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೀದರ್ನ ಬಸವಣ್ಣವರ ನೆಲದಿಂದಲೇ ಚಾಲನೆಗೂ ಆಗಮಿಸ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಜನ ಬೆಳಿಗ್ಗೆಯಿಂದಲೇ ಮೂಲೆ ಮೂಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಕೈಯಲ್ಲಿ ನೋಡ್ಬೋದು ನೀವು ಬಿಜೆಪಿ ಪಕ್ಷದ ಧ್ವಜ ಹಿಡ್ಕೊಂಡು ಏನದಂದ್ರೆ ಖುಷಿ ಖುಷಿಲಿ ಏನದಂದ್ರೆ ಕಾರ್ಯಕ್ರಮದತ್ತ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಜನ ಮಹಿಳೆಯರು ಮಕ್ಕಳು ಸೇರಿದಂತೆ ಜನಸಾಗರವೇನದಂದ್ರೆ ಈ ಒಂದು ವೇದಿಕೆ ಅತ್ತ ಹರಿದು ಬರ್ತಾ ಇದೆ ಅಂತ ಹೇಳ್ಬಹುದು ನೋಡ್ಬೋದು. ಹೀಗಾಗಿ ಟೋಟಲಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಹವಾ ಅಂತ ಹೇಳ್ಬಹುದು. ರಾಜ್ಯದಲ್ಲಿ ಇಂದಿನಿಂದ ಅದ್ದೂರಿ ಏನದಂದ್ರೆ ಚುನಾವಣೆ ಏನದಂದ್ರೆ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ.